ವಾಣಿಜ್ಯ ವಾಹನಗಳಿಗೆ ಜಿಪಿಎಸ್ ಮತ್ತು ಪ್ಯಾನಿಕ್ ಬಟನ್ ಕಡ್ಡಾಯಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಇದರ ವಿರುದ್ಧ ಕೂಡ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ವಾಣಿಜ್ಯ ವಾಹನಗಳಿಗೆ ಜಿಪಿಎಸ್ ಮತ್ತು ಪ್ಯಾನಿಕ್ ಬಟನ್ ಕಡ್ಡಾಯ ಇನ್ಮೇಲೆ ಅನ್ನುವಂಥ ಒಂದು ಆದೇಶ ದಕ್ಷಿಣ ಕನ್ನಡ ಟ್ಯಾಕ್ಸಿಮೆನ್ಸ್ ಹಾಗೆ ಮ್ಯಾಕ್ಸಿ ಕ್ಯಾಬ್ ಸಂಘದಿಂದ ಪ್ರೊಟೆಸ್ಟ್ ನಡೆಯುತ್ತೆ. ಇವತ್ತು ಮಂಗಳೂರು ನಗರದ ಕ್ಲಾಕ್ ಟವರ್ ಬಳಿ ಪ್ರತಿಭಟನೆ ನಡೆಯಲಿದೆ. ಸರ್ಕಾರದಿಂದ ಅವೈಜ್ಞಾನಿಕ ಆದೇಶ ಜಾರಿ ಅಂತ ಈಗ ಕಿಡಿಕಾರ್ತಾ ಇದ್ದಾರೆ. ದುಪ್ಪಟ್ಟು ದರಕ್ಕೆ ಜಿಪಿಎಸ್ ಪ್ಯಾನಿಕ್ ಬಟನ್ ಮಾರಾಟ ಆರೋಪ ಇದು. ಈ ಆದೇಶ ಹೊರೆಯಾಗದಂತೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯ ಕೇಳಿಬರ್ತಾ ಇದೆ. ಪ್ರತಿಭಟನೆ ನಡೆಸಿದ್ದಾರೆ ಆಲ್ರೆಡಿ ಮಂಗಳೂರಿನ ಕ್ಲಾಕ್ ಟವರ್ ಬಳಿ ಪ್ರೊಟೆಸ್ಟ್ ಮಾಡಿದ್ದಾರೆ ದಕ್ಷಿಣ ಕನ್ನಡ ಟ್ಯಾಕ್ಸಿಮೆನ್ಸ್ ಹಾಗೆ ಮ್ಯಾಕ್ಸಿ ಕ್ಯಾಬ್ ಸಂಘದವರು. ನೋಡಿ, ನಾವು ನೋಡ್ತಾ ಇದ್ವಿ, ಇದು ನಿನ್ನೆ ನಡೆದಿರುವಂತಹ ಪ್ರತಿಭಟನೆ. ಟ್ಯಾಕ್ಸಿ ಸೇವೆಯನ್ನು ನಿಲ್ಲಿಸಿ ಪ್ರತಿಭಟನೆಯಲ್ಲಿ ನೂರಾರು ಟ್ಯಾಕ್ಸಿ ಚಾಲಕರು ಹಾಗೆ ಮಾಲೀಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಅಂದರೆ ಈಗ ಈ ಜಿಪಿಎಸ್ ಮತ್ತು ಪ್ಯಾನಿಕ್ ಬಟನ್ ಏನು ಕಡ್ಡಾಯ ಮಾಡಿದ್ದಾರೆ, ಇವರು ಏನು ಮಾಡ್ತಾ ಇದ್ದಾರೆ, ದುಡ್ಡು ಅಂದರೆ ಈ ಸಾರಿಗೆ ಇಲಾಖೆಯಲ್ಲಿ ಎಫ್ ಸಿ ಮಾಡೋಕ್ಕೆ ಹೋದಾಗ ಜಿಪಿಎಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಕೆ ಮಾಡಲಿಕ್ಕೆ 14,700 ದುಡ್ಡನ್ನು, ಅಷ್ಟು ಫೀಸನ್ನು ತೆಗೆದುಕೊಳ್ತಾ ಇದ್ದಾರಂತೆ. ಜೊತೆಗೆ ಇದು ಏನಾಗುತ್ತೆ, ಬಾಡಿಗೆ ವಾಹನ ಇದು, ಅಂದರೆ ಪ್ರವಾಸಿ ಟ್ಯಾಕ್ಸಿ ಏನಿರ್ತಾವಲ್ಲ, ಟೂರ್ ಟ್ಯಾಕ್ಸಿ, ಅಂಥವ್ರಿಗೆ ಜಾಸ್ತಿ ಇದು ಹೊರೆ ಆಗ್ತಾ ಇದೆ ಅಂತೆ. ಕೂಡಲೇ ಇದನ್ನ ರದ್ದುಪಡಿಸಬೇಕು ಅನ್ನುವಂಥ ಒತ್ತಾಯವನ್ನು ಈಗ ಚಾಲಕರು ಮಾಡ್ತಾ ಇದ್ದಾರೆ. ಆರ್ಥಿಕವಾಗಿ ಅವರಿಗೆ ಹೊರೆ ಆಗ್ತಿದೆ ಅಂತೆ. ಅವೈಜ್ಞಾನಿಕವಾದಂಥ ಒಂದು ಆದೇಶ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಅಂದರೆ ನಮಗಿರುವಂತಹ ನಿಯಮಗಳು ಸರ್ಕಾರಿ ವಾಹನಗಳಿಗೆ ಹಾಕಿಲ್ಲ. ಸರ್ಕಾರಿ ಬಸ್ಗಳಿಗೆ ನೀವು ಜಿಪಿಎಸ್ಸು ಮತ್ತು ಪ್ಯಾನಿಕ್ ಬಟನ್ ಇಲ್ಲದೆ ಗಾಡಿ ಓಡಿಸ್ಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಿ, ನಮಗೆ ಮಾತ್ರ ಈ ಒಂದು ಆದೇಶ ಯಾಕೆ ಅನ್ನೋದು ಅವ್ರ ಪ್ರಶ್ನೆ. ದಕ್ಷಿಣ ಕನ್ನಡ ಟ್ಯಾಕ್ಸಿಮೆನ್ ಮತ್ತು ಮ್ಯಾಕ್ಸಿ ಕ್ಯಾಬ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಹಾಗೂ ಸಮಾನ ಮನಸ್ಕ ಪ್ರವಾಸಿ ಸಂಘಟನೆಗಳ ಸೌಭಾಗ್ಯದಲ್ಲಿ ಇಂದು ಮಂಗಳವಾರ ನಮ್ಮ ಮಂಗಳೂರು ಮಿನಿ ವಿಧಾನಸೌಧದ ಮುಂದುಗಡೆ ಈಗಾಗಲೇ ರಾಜ್ಯ ಸರ್ಕಾರ ಅವೈಜ್ಞಾನಿಕವಾಗಿ ಆದೇಶ ಹೊರಡಿಸಿದಂಥ ಒಂದು ಜಿಪಿಎಸ್ ಬಟನ್ ಮತ್ತು ಪ್ಯಾನಿಕ್ ಬಟನ್ ವಿರುದ್ಧ ಒಂದು ಉಗ್ರವಾದ ರೀತಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಆಯೋಜಿತ ಮಾಡಿದ್ದೇವೆ. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಹಲವಾರು ನಮ್ಮ ಮುಖಂಡರುಗಳು ಮಾತನಾಡಿದ್ದಾರೆ. ಈಗಾಗಲೇ ನಮ್ಮ ಎಮ್ ಎಲ್ ಸಿ ಆದಂಥ ಸನ್ಮಾನ್ಯ ಶ್ರೀ ಐವನ್ ಡಿಸೋಜ ಅವರು ಮೊನ್ನೆ ವಿಧಾನ ಪರಿಷತ್ತಿನ ಶೂನ್ಯ ವೇಳೆಯಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಈ ನಮಗೆ ಈ ಸರ್ಕಾರ ಮಾಡಿದಂಥ ದಬ್ಬಾಳಿಕೆ ಆಗಿರ್ಬೋದು, ಅನ್ಯಾಯ ಆಗಿರ್ಬೋದು, ಈ ಜಿಪಿಎಸ್ ಮತ್ತು ಪ್ಯಾನಿಕ್ ಬಟನ್ಗಳ ವಿರುದ್ಧ ಅವರು ಧ್ವನಿ ಎತ್ತಿ ಮಾತಾಡಿದ್ದಾರೆ. ಅವರು ಮಾತಾಡಿದಂಥ ಒಂದು ವಿಷಯವನ್ನು ಕೂಡಲೇ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಹಾಗೂ ಸಾರಿಗೆ ಸಚಿವರು ಅದರ ಬಗ್ಗೆ ಗಮನ ಹರಿಸಿ ನಮ್ಮ ಕರ್ನಾಟಕದ ಹಾಗೂ ಎಲ್ಲ ಚಾಲಕ ಮಾಲಕ ವರ್ಗಕ್ಕೆ ಆದಂಥ ಈ ಅನ್ಯಾಯವನ್ನು ಕೂಡಲೇ ಸರಿಪಡಿಸಿಕೊಡಬೇಕು ಅಂತ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಅವೈಜ್ಞಾನಿಕವಾದಂಥ ಒಂದು ಕೊಟ್ಟಂಥ ಒಂದು ಆದೇಶಕ್ಕೆ ಮುಂದೆಯೂ ಕೂಡ ನಾವು ವಿರೋಧ ಮಾಡ್ತಾ ಇದ್ದೇವೆ. ಖಂಡಿತವಾಗಲೂ ನಮಗೆ ಈ ಜಿಪಿಎಸ್ ಮತ್ತು ಈ ಪ್ಯಾನಿಕ್ ಬಟನ್ ಏನು ಅಂತ ಇದ್ದರೆ ನಾವು ನಮಗೆ ಇದು ಅವಶ್ಯಕತೆ ಇಲ್ಲ, ಆದರೂ ಕೂಡ ಇದು ಒಂದು ರೀತಿಯಲ್ಲಿ ದಬ್ಬಾಳಿಕೆ ಮತ್ತು ಚಾಲಕ ಮಾಲಕರನ್ನು ದೋಚುವಂಥ ಸ್ಥಿತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ. ಈ ಅನ್ಯಾಯಕ್ಕೆ ವಿರೋಧವನ್ನು ಖಂಡಿತ ವ್ಯಕ್ತಪಡಿಸ್ತಾ ಇದ್ದೇವೆ. ಮುಂದೆ ಕೂಡ ನಮ್ಮ ಹೋರಾಟ ನಡೆಯುತ್ತೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿ ವರ್ಗಗಳು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಸಾರಿಗೆ ಸಚಿವರು ಇದಕ್ಕೆ ಬೇಕಾದಂಥ ಕ್ರಮ ಕೈಗೊಂಡು ನಮ್ಮೆಲ್ಲ ಚಾಲಕ ಮಾಲಕ ವರ್ಗಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಈ ಒಂದು ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡಿಕೊಳ್ತೇನೆ.